ಸರಿಯಾಗಿ ಎರಡು ವರ್ಷಗಳ ಹಿಂದೆ ಅಂದರೆ ಏಪ್ರಿಲ್ 1, 2017 ಕನ್ನಡಿಗರ ಮತ್ತು ಕರ್ನಾಟಕದ ಹೆಮ್ಮೆಯ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕಿನ ಇತರ ಸಹವರ್ತಿ ಬ್ಯಾಂಕುಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನವಾಗಿ ತನ್ನ 104 ವರ್ಷಗಳ ಅಸ್ತಿತ್ವವನ್ನು ಕಳೆದುಕೊಂಡಿತ್ತು. ಈಗ ಸರಿಯಾಗಿ 2 ವರ್ಷದ ಮೇಲೆ ಏಪ್ರಿಲ್ 1, 2019 ಕರ್ನಾಟಕದ ಇನ್ನೊಂದು ಹೆಮ್ಮೆಯ ಬ್ಯಾಂಕ್ ವಿಜಯ ಬ್ಯಾಂಕ್ ಇತಿಹಾಸದ ಪುಟ ಸೇರಿದೆ. ದೇಶದ ಬ್ಯಾಂಕಿಂಗ್ ಉದ್ಯಮದಲ್ಲಿ ತನ್ನ ವಿಶಿಷ್ಟ ಮತ್ತು ಅಪ್ರತಿಮ ಜನಸ್ನೇಹಿ ಸೇವಾ ವೈಖರಿಗಾಗಿ ಮನೆ ಮಾತಾಗಿದ್ದ ಕರ್ನಾಟಕದ ಕರಾವಳಿ ಮೂಲದ ವಿಜಯ ಬ್ಯಾಂಕ್ ಇಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ವಿಲೀನವಾಗಿ ದೇಶದ ಬ್ಯಾಂಕಿಂಗ್ ಭೂಪಟದಿಂದ ಕಣ್ಮರೆಯಾಗಿದೆ. ಇನ್ನು ವಿಜಯ ಬ್ಯಾಂಕ್ ಎನ್ನುವ ಹೆಸರು ಕೇವಲ ನೆನಪು ಮಾತ್ರ. ನಗು ನಗುತ್ತಾ, ತಲೆ ಬಗ್ಗಿಸಿ, ಕೈ ಮುಗಿದು, ನಮ್ರತೆಯಿಂದ ಒಳಗೆ ಬನ್ನಿ ಎಂದು ಕರೆಯುವಂತಿರುವ ದೇಶಾದ್ಯಂತ ಮನೆ ಮಾತಾಗಿರುವ ಈ ಲಾಂಛನ ಇತಿಹಾಸದ ಗರ್ಭ ಸೇರಿದೆ. ಅಂದಹಾಗೆ ವಿಜಯ ಬ್ಯಾಂಕ್ನ ಇತಿಹಾಸವನ್ನ ನೋಡೋದಾದ್ರೆ ಇದು 1931 ಆಗಿನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬೆರಳೆಣಿಕೆಯಷ್ಟು ಸಣ್ಣ ರೈತರಿಂದ ರೈತರ ಶ್ರೇಯೋಭಿವೃದ್ಧಿಗಾಗಿ ಈ ಬ್ಯಾಂಕ್ ಸ್ಥಾಪಿತವಾಗಿತ್ತು. ವಿಜಯದಶಮಿಯ ಶುಭ ದಿನದಿಂದ ಕಾರ್ಯ ಆರಂಭ ಮಾಡಿದ್ದರಿಂದ ಈ ಬ್ಯಾಂಕಿಗೆ ವಿಜಯ ಬ್ಯಾಂಕ್ ಎಂದು ಹೆಸರಿಡಲಾಗಿತ್ತು. ಬ್ಯಾಂಕ್ ಸ್ಥಾಪಿತವಾಗಿ 2 ದಶಕಗಳಲ್ಲಿ ತನ್ನ ದೃಢ ಬೆಳವಣಿಗೆಯಿಂದಾಗಿ 1958 ಶೆಡ್ಯೂಲ್ಡ್ ಬ್ಯಾಂಕ್ ಆಗಿ ಪರಿವರ್ತಿತವಾಗಿತ್ತು. 1960-69 ಅವಧಿಯಲ್ಲಿ ಇದು 9 ಸಣ್ಣ ಬ್ಯಾಂಕುಗಳನ್ನು ತನ್ನೊಳಗೆ ವಿಲೀನಗೊಳಿಸಿಕೊಂಡು ದೊಡ್ಡ ಬ್ಯಾಂಕುಗಳ ಪಟ್ಟಿಗೆ ಸೇರಲು ದಾಪುಗಾಲು ಇಡತೊಡಗಿತ್ತು. ಈವರೆಗೆ ಅದು 14 ಬ್ಯಾಂಕುಗಳನ್ನು ತನ್ನೊಳಗೆ ವಿಲೀನ ಮಾಡಿಕೊಂಡಿತ್ತು ಮತ್ತು ಒಂದೇ ದಿನ 27 ಶಾಖೆಗಳನ್ನು ದೇಶಾದ್ಯಂತ ತೆರೆದ ಹೆಗ್ಗಳಿಕೆಯು ವಿಜಯ ಬ್ಯಾಂಕ್ ಹೆಗಲಿಗಿದೆ. ತನ್ನ ಅಸ್ತಿತ್ವವನ್ನು, ತನ್ನತನವನ್ನು ತೋರ್ಪಡಿಸಿಕೊಳ್ಳಲು 1965 ತನ್ನದೇ ಲಾಂಛನವನ್ನ ಪಡೆದುಕೊಂಡಿತ್ತು. ತನ್ನ ಮುಖ್ಯ ಕಚೇರಿಯನ್ನು 1969 ಮಂಗಳೂರಿನಿಂದ ಬೆಂಗಳೂರಿಗೆ ಸ್ಥಳಾಂತರಿಸಿ ಪ್ರಾಂತೀಯ ಪ್ರಾದೇಶಿಕ ಬ್ಯಾಂಕ್ ಎನ್ನುವ ಇಮೇಜ್ ಕಳಚಿಕೊಂಡು ರಾಷ್ಟ್ರೀಯ ಬ್ಯಾಂಕ್ ಆಗುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇರಿಸಿತ್ತು. 1969 ಬ್ಯಾಂಕ್ ರಾಷ್ಟ್ರೀಕರಣದ ಮೊದಲ ಆವೃತ್ತಿಯಲ್ಲಿ ತಪ್ಪಿಸಿಕೊಂಡರು. 1980 ಬ್ಯಾಂಕ್ ರಾಷ್ಟ್ರೀಕರಣದ 2ನೇ ಆವೃತ್ತಿ ಅನಾವರಣಗೊಂಡಾಗ ಸರ್ಕಾರದ ತೆಕ್ಕೆಗೆ ಬಂದಿತ್ತು. ಅತ್ತಾವರ ಬಾಲಕೃಷ್ಣ ಶೆಟ್ಟಿಯವರಿಂದ ಪ್ರಾರಂಭಿಸಲ್ಪಟ್ಟ ಈ ಬ್ಯಾಂಕ್ ಮುಂದೆ ಮೂಲ್ಕಿ ಸುಂದರರಾಮ್ ಶೆಟ್ಟಿಯವರ ನೇತೃತ್ವದಲ್ಲಿ ಸರ್ಕಾರ, ಹಣಕಾಸು ಸಚಿವಾಲಯ, ರಿಸರ್ವ್ ಬ್ಯಾಂಕ್, ಮಾಧ್ಯಮ, ಜನತೆ, ಆರ್ಥಿಕ ತಜ್ಞರು, ಬ್ಯಾಂಕಿಂಗ್ ವಲಯ ಮತ್ತು ಗ್ರಾಹಕರು ನೆಬ್ಬೆರಗಾಗುವಂತೆ, ಹುಬ್ಬೇರಿಸುವಂತೆ ಅತಿ ಸಣ್ಣ ಅವಧಿಯಲ್ಲಿ ದೇಶಾದ್ಯಂತ ರಾಷ್ಟ್ರಮಟ್ಟದ ಬ್ಯಾಂಕ್ ಆಗಿ ವಿಸ್ತರ ಕಂಡಿತ್ತು. ಇತರ ದೊಡ್ಡ ದೊಡ್ಡ ಬ್ಯಾಂಕುಗಳು ಮೀನಮೇಷ ಎಣಿಸುವಾಗ, ಹಿಂದೇಟು ಹಾಕುವಾಗ ಜಮ್ಮು ಕಾಶ್ಮೀರ ಮತ್ತು ಈಶಾನ್ಯ ಭಾರತದಲ್ಲಿ ಕೂಡ ಶಾಖೆಗಳನ್ನು ವಿಜಯ ಬ್ಯಾಂಕ್ ತೆರೆದಿತ್ತು. ಇಂದು ಈ ಬ್ಯಾಂಕ್ ದೇಶಾದ್ಯಂತ 2,129 ಹೊಂದಿದ್ದು ಕರ್ನಾಟಕ 1ರಲ್ಲಿಯೇ 583 ಹೊಂದಿತ್ತು. 15,874 ಸಿಬ್ಬಂದಿ ಮೂಲಕ 2.79 ಲಕ್ಷ ಕೋಟಿ ವ್ಯವಹಾರವನ್ನ ಮಾಡುತ್ತಿತ್ತು. ಕಳೆದ ಹಣಕಾಸು ವರ್ಷದಲ್ಲಿ 727 ಕೋಟಿ ಲಾಭವನ್ನು ಕೂಡ ಈ ಬ್ಯಾಂಕ್ ಗಳಿಸಿತು. ಸಾರ್ವಜನಿಕ ರಂಗದ ಬ್ಯಾಂಕುಗಳಲ್ಲಿ ಲಾಭ ಗಳಿಸಿದ ಏಕಮೇವ ಬ್ಯಾಂಕ್ ಎನ್ನುವ ಗೌರವವನ್ನು ಕೂಡ ಇದು ಪಡೆದಿತ್ತು. ಸದ್ಯದಲ್ಲಿಯೇ ವಿದೇಶಗಳಲ್ಲೂ ಕೂಡ ಶಾಖೆಗಳನ್ನು ತೆರೆಯುವ ಯೋಜನೆಯನ್ನು ಕೂಡ ಹಾಕಿಕೊಂಡಿತ್ತು. ಅಂದಹಾಗೆ ಈ ವಿಲೀನ ದಿಢೀರ್ ಬೆಳವಣಿಗೆಯಲ್ಲ. ವಿತ್ತ ಮಂತ್ರಿಗಳು ಹೇಳುವ ಸೈಜ್ ಬಟ್ ನಾಟ್ ದಿ ನಂಬರ್ ಶುಡ್ ಮ್ಯಾಟರ್ ಇನ್ ಬ್ಯಾಂಕಿಂಗ್ ಇಂಡಸ್ಟ್ರಿ ಈ ವಿಲೀನದ ಮೂಲ ಮಂತ್ರ ಎನ್ನಬಹುದು. 1993 ಮತ್ತು 1998 ನರಸಿಂಹನ್ ಸಮಿತಿ ಬ್ಯಾಂಕುಗಳ ವಿಲೀನದ ಬಗೆಗೆ ವಿಸ್ತೃತ ವರದಿ ನೀಡಿದ ಮೇಲೆ ಇಂದಲ್ಲದಿದ್ದರೆ ನಾಳೆಯಾದರೂ ಬ್ಯಾಂಕುಗಳ ವಿಲೀನ ಖಚಿತ ಎನ್ನುವ ಅಭಿಪ್ರಾಯ ಬ್ಯಾಂಕಿಂಗ್ ವಲಯದಲ್ಲಿ ಚಾಲ್ತಿಯಲ್ಲಿತ್ತು. ಇದರ ಹಿಂದೆ ವಿಶ್ವ ಬ್ಯಾಂಕ್ನ ಒತ್ತಾಸೆಯೂ ಇತ್ತು. ಈ ವರದಿಯ ಮೇಲೆ ಅಧಿಕಾರದಲ್ಲಿರುವ ಸರ್ಕಾರಗಳು ಯಾವ ಕ್ರಮವನ್ನೂ ತೆಗೆದುಕೊಳ್ಳಲಿಲ್ಲ ಎನ್ನುವ ಟೀಕೆಯು ಸಾಕಷ್ಟು ಕೇಳಿ ಬರುತ್ತಿತ್ತು. ಅಂತಾರಾಷ್ಟ್ರೀಯ ಹಣಕಾಸು ವ್ಯವಹಾರಗಳಿಗೆ ಹೆಚ್ಚು ಶಾಖೆಗಳನ್ನು ಮತ್ತು ಬಂಡವಾಳವನ್ನು ಹೊಂದಿರುವ ಸಣ್ಣ ಬ್ಯಾಂಕುಗಳಿಗಿಂತ ಹೆಚ್ಚು ಬಂಡವಾಳ ಹೊಂದಿರುವ ದೊಡ್ಡ ಬ್ಯಾಂಕುಗಳು ಅನಿವಾರ್ಯ ಎನ್ನುವ ಮತ್ತು ಬ್ಯಾಂಕುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರಬೇಕು ಎನ್ನುವ ಹಣಕಾಸು ಮಂತ್ರಾಲಯದ ಚಿಂತನೆಗೆ ಅನುಗುಣವಾಗಿ ಬ್ಯಾಂಕುಗಳ ವಿಲೀನದ ಮೊದಲ ಹೆಜ್ಜೆಯಾಗಿ 2017 ಏಪ್ರಿಲ್ 1 ಭಾರತೀಯ ಸ್ಟೇಟ್ ಬ್ಯಾಂಕ್
ಬ್ಯಾಂಕ್ನಲ್ಲಿ ಅದರ ಸಹವರ್ತಿ ಬ್ಯಾಂಕುಗಳನ್ನು ವಿಲೀನಗೊಳಿಸಲಾಯಿತು. ಈ ವಿಲೀನ ಪ್ರಕ್ರಿಯೆ ಯಾವುದೇ ಅಡೆತಡೆ ಇಲ್ಲದೆ ಎಲ್ಲವೂ ನಿರೀಕ್ಷಿಸಿದಂತೆ ನಡೆದಿದ್ದು, ಸರ್ಕಾರ ಈ ನಿಟ್ಟಿನಲ್ಲಿ ಎರಡನೇ ಹೆಜ್ಜೆ ಇಟ್ಟಿದೆ. ಈ ಪ್ರಕ್ರಿಯೆ ಹೀಗೆ ಮುಂದುವರಿದು ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ರಂಗದ ಬ್ಯಾಂಕುಗಳ ಸಂಖ್ಯೆ 21 ಕೇವಲ 4-5 ಇಳಿಯುವ ಸಾಧ್ಯತೆ ಇದೆ. ಇದು ಬ್ಯಾಂಕಿಂಗ್ ನಿರ್ವಹಣಾ ವೆಚ್ಚವನ್ನು ಗಮನಾರ್ಹವಾಗಿ ತಗ್ಗಿಸುವುದರಲ್ಲಿ ಸಂದೇಹವಿಲ್ಲ ಎನ್ನಬಹುದು. ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕುಗಳು ಬ್ಯಾಂಕ್ ಆಫ್ ಬರೋಡಾದಲ್ಲಿ ವಿಲೀನವಾದ ನಂತರ ಬ್ಯಾಂಕ್ ಆಫ್ ಬರೋಡಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ICICI ಬ್ಯಾಂಕುಗಳ ನಂತರ ದೇಶದ 3 ಅತಿದೊಡ್ಡ ಬ್ಯಾಂಕ್ ಆಗುತ್ತದೆ. ಇದರಿಂದ ಗ್ರಾಹಕರಿಗೇನಾದರೂ ತಾರತಮ್ಯ ಎದುರಾಗುವುದೇ ಎನ್ನುವ ಪ್ರಶ್ನೆ ನಿಮ್ಮೊಳಗಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಈ ವಿಲೀನದಿಂದ ಗ್ರಾಹಕರಿಗೆ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಬ್ಯಾಂಕ್ ದಾಖಲೆಗಳಲ್ಲಿ, ಪಾಸ್ಬುಕ್, ಚೆಕ್ ಬುಕ್ಗಳಲ್ಲಿ ಹೆಸರು ಬದಲಾವಣೆಯಾಗುತ್ತದೆ ಅಷ್ಟೇ. ಕೆಲವು ಸಂದರ್ಭದಲ್ಲಿ ಬ್ಯಾಂಕ್ ಸ್ಥಳ ಬದಲಾಗಬಹುದು, ಸಿಬ್ಬಂದಿಯಲ್ಲಿ ಹೊಸ ಮುಖಗಳ ದರ್ಶನವಾಗಬಹುದು, ಸೇವಾ ವೈಖರಿಯಲ್ಲಿ ಕೊಂಚ ಬದಲಾವಣೆಯನ್ನ ನಿರೀಕ್ಷಿಸಬಹುದು, ನೀಡುವ ಮತ್ತು ಪಡೆಯುವ ಬಡ್ಡಿದರದಲ್ಲಿ ಬದಲಾವಣೆ ಇರುವುದಿಲ್ಲ. ಬ್ಯಾಂಕ್ ಸಿಬ್ಬಂದಿಯಲ್ಲಿ ಭಾವನಾತ್ಮಕ, ಸಾಂಸ್ಕೃತಿಕ ಮತ್ತು ಭಾಷಾ ಸಾಮರಸ್ಯ ಕೆಲಕಾಲ ತೊಡಕಾಗುತ್ತದೆ. ವಿಲೀನವಾದ ಬ್ಯಾಂಕುಗಳ ಸಿಬ್ಬಂದಿಯನ್ನು 2 ಸಿಬ್ಬಂದಿಯಂತೆ ನೋಡುತ್ತಾರೆ ಎನ್ನುವ ಅಪವಾದ ಕೇಳಬಹುದು. ವಿಜಯ ಬ್ಯಾಂಕ್ನ ಷೇರುದಾರರು ತಮ್ಮಲ್ಲಿರುವ 1,000 ಷೇರುಗಳಿಗೆ ಬ್ಯಾಂಕ್ ಆಫ್ ಬರೋಡಾದ 402 ಇಕ್ವಿಟಿ ಷೇರುಗಳನ್ನು ಪಡೆಯುತ್ತಾರೆ. ಬೆಂಗಳೂರಿನಲ್ಲಿ ಇರುವ ವಿಜಯ ಬ್ಯಾಂಕ್ನ ಮುಖ್ಯ ಕಾರ್ಯಾಲಯವನ್ನ ವಿಜಯ ಬಿಲ್ಡಿಂಗ್ ಹೆಸರಿನಲ್ಲಿ ಉಳಿಸಿಕೊಳ್ಳಲಾಗುವುದು. ಬಡ್ತಿ, ವರ್ಗಾವರಿ ವಿಷಯಗಳಲ್ಲಿ ತಾರತಮ್ಯದ ಮಾತು ಕೇಳಿಬರಬಹುದು. ಯಾರಿಗೂ ಉದ್ಯೋಗ ನಷ್ಟವಾಗುವುದಿಲ್ಲ, ಆದರೆ ನೇಮಕಾತಿ ಕಡಿಮೆಯಾಗಬಹುದು. ಬ್ಯಾಂಕಿನ ಹೆಸರಿನೊಂದಿಗೆ ಭಾವನಾತ್ಮಕ ಸಂಬಂಧ ಹೊಂದಿದವರು ಕೆಲವು ದಿನ ಭಾವುಕರಾಗಿ ಆತ್ಮೀಯರಲ್ಲಿ ಹೇಳಿಕೊಂಡು ಹೃದಯವನ್ನ ಹಗುರ ಮಾಡಿಕೊಳ್ಳುತ್ತಾರೆ. ಬ್ಯಾಂಕ್ ಶಾಖೆಗಳ ದಟ್ಟಣೆ, ಸಾಕಷ್ಟು ವ್ಯವಹಾರ ಇಲ್ಲದಿರುವುದು, ಏರುತ್ತಿರುವ ನಿರ್ವಹಣಾ ವೆಚ್ಚ ಮತ್ತು ಸುಸ್ತಿ ಸಾಲ ಸರ್ಕಾರವನ್ನ ಇಂತಹ ಹೆಜ್ಜೆ ಇಡಲು ಪ್ರೇರೇಪಿಸಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಗ್ರಾಮೀಣ ಜನರು ಬ್ಯಾಂಕಿಂಗ್ ಸೇವೆಯಿಂದ ವಂಚಿತರಾಗುವ ವದಂತಿ ತಳ್ಳಿ ಹಾಕುವಂತಿಲ್ಲ. ಹಾಗೆಯೇ ನೇಮಕಾತಿ ಕಡಿಮೆಯಾಗುವುದರಿಂದ ಹಲವರಿಗೆ ಉದ್ಯೋಗದ ಹೆಬ್ಬಾಗಿಲು ಮುಚ್ಚಬಹುದು. ಪರಿಣಾಮ ಏನೇ ಇರಲಿ, ಕರ್ನಾಟಕದ ಒಂದು ಹೆಮ್ಮೆಯ ಬ್ಯಾಂಕ್ ಮುಚ್ಚುತ್ತಿದ್ದರೂ ರಾಜ್ಯದಲ್ಲಿ ಪ್ರತಿರೋಧ ಕಾಣದಿರುವುದು ತೀರಾ ಆಶ್ಚರ್ಯದಾಯಕವಾಗಿದೆ. ಹೊಸ ಸಂಸ್ಥೆಗಳು, ಉದ್ಯಮಗಳು ರಾಜ್ಯಕ್ಕೆ ಬರದಿರುವುದು ಬೇರೆ ಮಾತು, ಇರುವ ಉದ್ಯಮಗಳನ್ನು ಒಂದೊಂದಾಗಿ ಕಳೆದುಕೊಳ್ಳುತ್ತಿರುವುದು ವಿಷಾದನೀಯ. ವರ್ಷಗಳ ಕಾಲ ಕನ್ನಡಿಗರಿಗೆ ಉದ್ಯೋಗ ನೀಡಿದ NGEF, HMT, ಮೈಸೂರು ಲ್ಯಾಂಪ್ಸ್, BPL, ಮೈಸೂರು ಬ್ಯಾಂಕ್ ಅನ್ನು ಕಳೆದುಕೊಂಡಿದ್ದಾಗಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಇನ್ನೂ 2-3 ಬ್ಯಾಂಕುಗಳು ಇದೇ ರೀತಿ ಕಣ್ಮರೆಯಾಗುವ ಪಟ್ಟಿಯಲ್ಲಿವೆ. ಅಂದಹಾಗೆ ಗ್ರಾಹಕರ ಮೇಲೇನು ಪರಿಣಾಮವಾಗಬಹುದು ಎಂದು ನೋಡೋದಾದರೆ, ಈ ವಿಲೀನದಿಂದಾಗಿ ಗ್ರಾಹಕರ ಮೇಲೂ ಪರಿಣಾಮ ಉಂಟಾಗುವುದು ಖಚಿತ ಎನ್ನಲಾಗಿದೆ. ಆದರೆ ಅದಕ್ಕಾಗಿ ಗಾಬರಿಯಾಗಬೇಕಿಲ್ಲ. ಬ್ಯಾಂಕ್ ಬದಲಾದರೂ ನಿಮ್ಮ ಹಣವಂತೂ ಸುರಕ್ಷಿತವಾಗಿ ಇರಲಿದೆ. ಚಿಕ್ಕ ಪುಟ್ಟ ಬದಲಾವಣೆಗಳಷ್ಟೇ ಎದುರಾಗಲಿವೆ. ಏನೇನು ಬದಲಾಗಬಹುದು ಎನ್ನುವ ಪ್ರಶ್ನೆ ನಿಮ್ಮೊಳಗಿದ್ದರೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ನಿಮ್ಮ ಖಾತೆ ವಿಜಯ ಅಥವಾ ದೇನಾ ಬ್ಯಾಂಕ್ನಲ್ಲಿ ಇದ್ದರೆ ವಿಲೀನದ ನಂತರ ನಿಮಗೆ ಹೊಸ ಅಕೌಂಟ್ ನಂಬರ್, IFSC ಕೋಡ್ ಸಿಗುತ್ತದೆ. ಹಳೆಯ ಖಾತೆಯಲ್ಲಿ ನಿಮ್ಮ ಈಗಿನ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಇದೆಯೇ? ಇದೆ ಎಂದಾದರೆ ವಿಲೀನದ ಬಗ್ಗೆ ನಿಮಗೆ ಈಗಾಗಲೇ ಸಂದೇಶ ಬಂದಿರಬಹುದು ಅಥವಾ ಮುಂದೆ ಬರಬಹುದು. ಒಂದು ವೇಳೆ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ಅಪ್ಡೇಟ್ ಇಲ್ಲವೆಂದರೆ ಆ್ಯಪ್ನಲ್ಲಿ ಅಥವಾ ಬ್ಯಾಂಕಿಗೆ ಹೋಗಿ ಅದನ್ನು ಬದಲಾಯಿಸಿಕೊಂಡು ಬನ್ನಿ. ಹೊಸ ಚೆಕ್ಬುಕ್, ಪಾಸ್ಬುಕ್, ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ನಿಮಗೆ ಒದಗಿಸಲಾಗುತ್ತದೆ. ಕಸ್ಟಮರ್ ID ಕೂಡ ಬದಲಾಗಬಹುದು. ಈ ಬಗ್ಗೆ ಬ್ಯಾಂಕ್ನಿಂದಲೇ ನಿಮಗೆ ನೋಟಿಫಿಕೇಶನ್ ಸಿಗಬಹುದು. ನಿಮ್ಮ ಫೋನ್ ನಂಬರ್ ಅಪ್ಡೇಟ್ ಇಲ್ಲದಿದ್ದರೆ ನೀವೇ ಬ್ಯಾಂಕಿಗೆ ಹೋಗಿ ಈ ಬಗ್ಗೆ ಮಾಹಿತಿ ಪಡೆಯುವುದು ಒಳ್ಳೆಯದು. ಆದಾಯ ತೆರಿಗೆ ಇಲಾಖೆ, ಮ್ಯೂಚುವಲ್ ಫಂಡ್ಸ್, ವಿಮಾ ಕಂಪನಿಗಳು, NPS ಸೇರಿದಂತೆ ಇತರೆ ವಿಭಾಗಗಳಲ್ಲಿ ಗ್ರಾಹಕರು ತಮ್ಮ ಹೊಸ ಖಾತೆ ಸಂಖ್ಯೆ ಹಾಗೂ IFSC ಕೋಡ್ ಅನ್ನು ಅಪ್ಡೇಟ್ ಮಾಡಿಸಬೇಕಾಗುತ್ತದೆ. ಹೊಸ ಅಕೌಂಟ್ ನಂಬರ್, IFSC ಕೋಡ್ ಸಿಕ್ಕ ನಂತರ ಗ್ರಾಹಕರು ಆನ್ಲೈನ್ ಪೇಮೆಂಟ್ ಮಾಡುವಾಗ ಅಥವಾ ಸ್ವೀಕರಿಸುವಾಗ ಜನರಿಗೆ ಹೊಸ ಖಾತೆ ಸಂಖ್ಯೆ ಮತ್ತು IFSC ನಂಬರ್ ಅನ್ನು ಒದಗಿಸಬೇಕಾಗುತ್ತದೆ.
ವಿಲೀನದ ನಂತರ ಕೆಲವು ಶಾಖೆಗಳು ಬಾಗಿಲನ್ನು ಕೂಡ ಹಾಕಬಹುದು. ಅಲ್ಲಿನ ಗ್ರಾಹಕರು ಬ್ಯಾಂಕ್ ಆಫ್ ಬರೋಡಾದ ಹೊಸ ಶಾಖೆಗೆ ಹೋಗಬೇಕಾಗುತ್ತದೆ. ಇನ್ನು ಏನೆಲ್ಲ ಬದಲಾಗುವುದಿಲ್ಲ ಎಂದು ನೋಡೋದಾದ್ರೆ, ನಿಮ್ಮ ಗೃಹ ಸಾಲ, ವಾಹನ ಸಾಲ, ಶೈಕ್ಷಣಿಕ ಸಾಲ, ವೈಯಕ್ತಿಕ ಸಾಲದ ಮೇಲಿನ ಬಡ್ಡಿದರ ಬದಲಾಗುವುದಿಲ್ಲ. ಫಿಕ್ಸೆಡ್ ಡೆಪಾಸಿಟ್ ಮತ್ತು ರೆಕರಿಂಗ್ ಡೆಪಾಸಿಟ್ ಮೇಲಿನ ಬಡ್ಡಿದರ ಯಥಾರೀತಿ ಮುಂದುವರಿಯುತ್ತದೆ. ನೋಡಿದ್ರಲ್ಲ, ಇದು ವಿಜಯ ಬ್ಯಾಂಕ್ನ ವಿಲೀನ ಪ್ರಕ್ರಿಯೆಯಲ್ಲಿ ಆಗುವ ಒಳಿತು ಮತ್ತು ಕೆಡುಕುಗಳು ಮತ್ತು ಅದರ ಬಗ್ಗೆ ನಾವು ಒದಗಿಸಿದ ಒಂದಿಷ್ಟು ಮಾಹಿತಿಗಳು. ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಚಾರ, ಹೊಸ ಹೊಸ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ಬರುತ್ತದೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅದ್ವಿತಿ ಶೆಟ್ಟಿ. ಹೆಗ್ಗದೆ ಸ್ಟುಡಿಯೋ ಅನ್ನೋ ಯೂಟ್ಯೂಬ್ ಚಾನೆಲ್ ಇದೆ, ಅದನ್ನು ನೀವೆಲ್ಲರೂ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.